ಶಂಭುಲಿಂಗೇಶ್ವರ, ನನ್ನಣ್ಣನ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಿ ಆದಷ್ಟು ಬೇಗನೆ ಅವನ ಆಸೆ ಆಕಾಂಕ್ಷೆಗಳು ಈಡೇರುವಂತೆ ಮಾಡಿ. ತಂದೆ ತಾಯಿಗಳಿಲ್ಲದ ತಬ್ಬಲಿಯಾದ ನನ್ನನ್ನ ನನ್ನಣ್ಣನೇ ತಾಯಿಯಾಗಿ ಜೋಪಾನ ಮಾಡಿದ್ದಾನೆ. ಅವನಿಗೆ ಬರೋ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಿ ಅವನ ಜೀವನದಲ್ಲಿ ನೆಮ್ಮದಿಯನ್ನು ಕೊಡುತ್ತಂದೆ. ಭಕ್ತಳೆ, ನಿನ್ನ ಭಕ್ತಿಗೆ ಒಗ್ಗಟ್ಟು ಬಂದಿರುವೆ, ಬೇಕಾದ ವರವನ್ನು ಕೇಳು. ಕೂತ್ಕೊಳ್ಳಿ. ನಮ್ಮ ಮನೆಯಲ್ಲಿ ಸರಿಯಾದ ಆಸನದ ವ್ಯವಸ್ಥೆ ಇಲ್ಲ, ಅದಕ್ಕೆ ನೀವು ಬೇಸರ ಮಾಡ್ಕೋಬೇಡಿ. ಅಣ್ಣ ಹೊರಗಡೆ ಹೋಗಿದ್ದಾರೆ, ಬರೋದಕ್ಕೆ ಸಾಯಂಕಾಲವಾಗುತ್ತಂತೆ. ಅದೇನು ವಿಷಯ ಅಂತ ತಿಳಿಸಿ ನಾನೇ ತಿಳಿಸ್ತೀನಿ. ನಾನು ನಿಮ್ಮ ಅಣ್ಣನನ್ನು ನೋಡಕ್ ಬಂದಿಲ್ಲ, ನಿಮ್ಮನ್ನ ನೋಡಕ್ ಬಂದಿರುವೆ. ನನ್ನನ್ನು ನೋಡೋದಕ್ಕೆ? ಅದೇನು ವಿಷಯ ಹೇಳಿ. ಪದ್ಮಾ, ಒಂದು ಮದುವೆ ವಿಷಯ ಪ್ರಸ್ತಾಪ ಮಾಡಲು ಬಂದಾಗ ನನ್ನ ಅಭಿಪ್ರಾಯ ನಿಮ್ಮ ಅಣ್ಣನ ಮಾತ್ರ ಹೇಳೋದೆ. ನೀನು ಒಪ್ಪಿಗೆನ ಕೇಳಿದೆ, ತಪ್ಪು ಮಾಡಿರುವೆ. ನಿಮ್ದೇನಾದ್ರೂ ಅಭ್ಯಂತರ ಇಲ್ಲದೆ ಸಂಕೋಚ ಇಲ್ಲದೆ ಹೇಳಿ. ನೋಡಿ, ನನಗೆ ನನ್ನ ಅಣ್ಣನೇ ಸರಸ್ವ. ತಂದೆ ಅಂದ್ರೂ ಅವನೇ, ತಾಯಿ ಅಂದ್ರೂ ಅವನೇ. ತಾಯಿಯಾಗಿ ತುತ್ತಿಟ್ಟು ಮಮತೆ ಕೊಟ್ಟವನು ಅವನೇ. ಈಗ ತಂದೆಯಾಗಿ ಹಣ ಕೊಟ್ಟು ಮದುವೆ ಮಾಡಲು ಸಿದ್ಧನಾಗಿರುವವನು ಅವನೇ. ಅಕ್ಕ ತಂಗಿಯಾಗಿ ಸಂಭ್ರಮದಿಂದ ನನ್ನನ್ನು ಅಲಂಕಾರ ಮಾಡಿ ಶಾಲೆಯಿಂದ ಇಂದಿನವರೆಗೂ ನನ್ನನ್ನು ನೋಡಿಕೊಳ್ತಾ ಇರೋನು ಅವನೇ ಅಂದಾಗ ಅವನ ನಿರ್ಧಾರಕ್ಕೆ ನಾನು ಅವಮಾನ ಮಾಡಲ್ಲ. ಪದ್ಮಾ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಪ್ರತಿಯೊಂದು ಹೆಣ್ಣಿಗೂ ಆಸೆ ಮದ ಸೇರುತ್ತೆ. ಹೆಣ್ಣಾದವಳು ಇಂತಹ ವರನನ್ನೇ ಕೈ ಹಿಡಿಬೇಕು, ಇಂತಹ ಮನೆಯನ್ನೇ ಸೇರ್ಬೇಕು, ಯಾವ ರೀತಿ ಬದುಕಬೇಕೇನೋ ಮಾದ ಸೇ ಗೊತ್ತಿರ್ತಾಳೆ. ಯಾರದ ಒತ್ತಾಯಕ್ಕೆ ಮಾಡಿದ ಸಂದರ್ಭಕ್ಕೆ ಸಿಲುಕಿ ಮದುವೆಯಾದಾಗ ಆ ಸಂಸಾರದಲ್ಲಿ ಒಡಕ್ ಶುರುವಾಗುತ್ತೆ. ಹಾಗಾಗ್ಬಾರ್ದೆ ನನ್ನ ಆಸೆ ಪದ್ಮ. ನೋಡಿ, ನೀವು ಹೇಳ್ತಾ ಇರೋದು ನಿಜ ಇರ್ಬೋದು, ಆದ್ರೆ ಸಕಲ ಖನಿಜ ಸಂಪತ್ತುಗಳು ಸಿಗೋದು ಭೂಮಿಯಲ್ಲಿನೇ. ಭೂಮಿಯಲ್ಲಿ ಚಿನ್ನನೂ ಸಿಗುತ್ತೆ, ಹಿತ್ತಾಳೆನೂ ಸಿಗುತ್ತೆ, ತಾಮ್ರನೂ ಸಿಗುತ್ತೆ, ಕಬ್ಬಿಣನೂ ಸಿಗುತ್ತೆ. ಆದ್ರೆ ಕಬ್ಬಿಣಕ್ಕೆ ಯಾರು ಚಿನ್ನ ಅಂತ ಕರೆಯೋದಿಲ್ಲ ಅಲ್ವಾ? ಹಾಗೆ ಎಲ್ಲ ಹೆಣ್ಣುಮಕ್ಕಳು ಒಂದೇ ರೀತಿ ಇರ್ತಾರೆ ಅಂತ ಭಾವಿಸಬಾರದು, ಅದು ತಪ್ಪಾಗುತ್ತೆ. ಪರವಾಗಿಲ್ವೇ, ತುಂಬಾ ವಿಷಯ ತಿಳ್ಕೊಂಡಿದ್ಯಾ ಪದ್ಮಾ. ಹೇಳ್ಬೇಕಾದ ನಂತರ ಹೇಳಿದ್ದೀನಿ, ಇನ್ನು ನಮ್ಮನೇಲಂತೂ ಹತ್ತೆ ಕಾಟ ಇಲ್ಲ, ಮಾವನವರ ಆರ್ಭಟ ಇಲ್ಲ. ಇರೋಣ ತಮ್ಮ ಬಿಟ್ರೆ ನಾನು ನನ್ನ ಪಾಲಿಗೆ ನನ್ನ ಮನ ಮನೆ ಬೆಳಗೋ ನಂದಾದೀಪ. ನೀನ್ ಹಾಕ್ ಬರ್ಬೇಕು ಪದ್ಮಾ, ನೀನ್ ಹಾಕ್ ಬರ್ಬೇಕು. ನೋಡಿ, ನನ್ನ ಮೈದನ ಅಂದ್ರೆ ನಿಮ್ಮ ತಮ್ಮನಿಗೆ ಮಮತೆಯ ಅತ್ತಿಗೆಯಾಗಿ ನಿಮ್ಮ ಮನೆ ಮನ ಬೆಳಗುವ ನಿಮ್ಮ ಪಾದ ಸೇವಕಿಯಾಗಿ ಬರ್ತೀನಿ. ಆಯ್ತೆ ಪದ್ಮಾ, ಇಂತಹ ಭಾಗ್ಯ ಎಲ್ಲರಿಗೂ ಸಿಗಲ್ಲ, ಕೆಲವೊಬ್ರಿಗೆ ಮಾತ್ರ. ಅದರಲ್ಲಿ ನಾನು ಒಬ್ಬ. ನಿನ್ನ ಸತಿಯಾಗಿ ಪಡಿಬೇಕು ಅಂದ್ರೆ ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಇಲ್ಲ, ವರದಕ್ಷಿಣೆ ಕಿರುಕುಳದ ಈ ಕಾಲದಲ್ಲಿ ವರದಕ್ಷಿಣೆಯೇ ಬೇಡ ಅಂತ ಹೇಳಿ ಕಣ್ಣೀರಲ್ಲೇ ಕೈ ತೊಳಿತಿದ್ದ ನನ್ನ ಬಾಳಿಗೆ ಮಾಂಗಲ್ಯ ಭಾಗ್ಯವನ್ನು ಕೊಟ್ಟು ನನ್ನ ಜೀವನಕ್ಕೆ ಆಧಾರವಾಗ್ತಾ ಇರೋ ಪರಮ ಪಾವನ ಮೂರ್ತಿ ನೀವು. ನಿಮ್ಮಂಥವ್ರನ್ನ ಇದೊಂದೇ ಜನ್ಮ ಅಲ್ಲ, ಏಳೇಳು ಜನ್ಮಕ್ಕೂ ಪತಿಯಾಗಿ ಪಡಿಬೇಕನ್ನೋದೇ ನನ್ನ ಆಸೆ. ನಾನೇ ನಿಜವಾದ ಭಾಗ್ಯವತಿ. ಆಶೀರ್ವಾದ ಮಾಡಿ ಪದ್ಮಾ. ನಿಮಗೆ ಆರೋಗ್ಯ ಭಾಗ್ಯ ಕೊಡಿ. ಏನೇಳು ಪದ್ಮಾ.